ಹಾಯ್ ಹಲೋ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳಿಗೆ ತನ್ನ ಎಸ್ ಎಸ್ ಬಿ ಕ್ಲಾಸ್ಶಿಪ್ನ ಇಂಪಾರ್ಟೆಂಟ್ ಅಪ್ಡೇಟ್ಗೆ ಸ್ವಾಗತ ವಿದ್ಯಾರ್ಥಿಗಳೇ. ಈ ಒಂದು ರೀಸೆಂಟ್ ಅಪ್ಡೇಟ್ ಬಂದಿರೋ ಪ್ರಕರಣದಿಂದ ಎಲ್ಲ ಸಾಕಷ್ಟು ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ ಏನಾಗಿದೆ ಅಂದರೆ ರಿಜೆಕ್ಟ್ ಆಗಿದೆ. ಇದು ಕೂಡ ನಿಮ್ಮದು ಕೂಡ ಆಗಿರ್ಬೋದು. ಅದಕ್ಕೆ ನೀವು ಏನು ನೋಡಬೇಕಂದ್ರೆ ಬಸ್ಟ್ ಹೋಗ್ಬಿಟ್ಟು ಎಸ್ ಎಸ್ ಬಿ ವರ್ಷಪ್ನಲ್ಲಿ ನಿಮ್ಮ ಲಾಗಿನ್ ಆಗಿಬಿಟ್ಟು ನಿಮ್ಮ ಸ್ಟೇಟಸ್ ಚೆಕ್ ಮಾಡೋಕ್ಕಾಗುತ್ತೆ. ಅಲ್ಲಿ ಸ್ಕಾಲರ್ಶಿಪ್ ರಿಜೆಕ್ಟ್ ಅಂತ ಬರ್ತದೆ, ಕೆಲವೊಂದು ವಿದ್ಯಾರ್ಥಿಗಳಿಗೆ ಬರ್ತಾ ಇದೆ, ನಿಮಗೂ ಕೂಡ ಬರಬಹುದು, ಹೋಗಿ ಚೆಕ್ಔಟ್ ಮಾಡ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ನಿಮ್ಮದು ನೇಮ್ ಮಿಸ್ ಮ್ಯಾಚಿಂಗ್ ಇಶ್ಯೂ. ನನಗೆ ಹಿಂದೆ ಕೂಡ ಹೇಳಿದೆ, ನೇಮ್ ಮಿಸ್ ಮ್ಯಾಚಿಂಗ್ ಇಶ್ಯೂ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಪ್ರಾಬ್ಲಮ್ ಮಾಡಿದ್ದೀರ ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಒಂಥರ ನೇಮ್ ಇರ್ತದೆ, ನಿಮ್ಮ ಎಸ್ ಎಲ್ ಸಿ ಮಕ್ಕಳ ಒಂಥರ ನೇಮ್ ಇರ್ತದೆ, ನಿಮ್ಮ ಟಿ ಸಿ ಒಂಥರ ನೇಮ್ ಇರ್ತದೆ. ಈ ರೀತಿ ನೇಮ್ ಮಿಸ್ಸಿಂಗ್ ಆಗಿರೋ ವಿದ್ಯಾರ್ಥಿಗಳಿಗೆ, ನೇಮ್ ಮಿಸ್ ಮ್ಯಾಚಿಂಗ್ ಆಗಿರೋ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಬರೋದ್ರೆ ರಿಜೆಕ್ಟ್ ಆಗ್ತಿದೆ. ಅದಕ್ಕೋಸ್ಕರ ಬೇಗ ಸ್ಟೇಟಸ್ ಚೆಕ್ ಮಾಡಿ. ಇನ್ ಕೇಸ್ ನಿಮ್ಮ ಕೂಡ ನೇಮ್ ಮಿಸ್ ಮ್ಯಾಚಿಂಗ್ ಆಗಿದ್ರೆ ನಿಮ್ಮ ತಾಲೂಕು ಆಫೀಸ್ಗೆ ಹೋಗಿ ಬೇಗ ರಿಸಾಲ್ವ್ ಮಾಡ್ಕೊಳ್ಳಿ. ಯಾಕಂದರೆ ನಿಮಗೆ ಸ್ಕಾಲರ್ಶಿಪ್ ಕೂಡ ಬರೋದಿಲ್ಲ. ಈ ಥರ ನೇಮ್ ಮಿಸ್ ಮ್ಯಾಚಿಂಗ್ ಆದರೆ ನಿಮ್ಮದು ಸ್ಕಾಲರ್ಶಿಪ್ ನಿಮ್ಮ ಡೀಟೇಲ್ಸ್ ಕೂಡ ಮಿಸ್ ಮ್ಯಾಚ್ ಆಗುತ್ತೆ, ನಿಮ್ಮ ಯೂನಿವರ್ಸಿಟಿ ಡೀಟೇಲ್ಸ್ ಮತ್ತು ನಿಮ್ಮ ಡೀಟೇಲ್ಸ್ ಕೂಡ ಮಿಸ್ ಮ್ಯಾಚ್ ಆಗೋದು ಜಾಸ್ತಿ ಇದೆ. ಅದಕ್ಕೋಸ್ಕರ ನಿಮ್ಮ ಸ್ಕಾಲರ್ಶಿಪ್ ಬರೋದಿಲ್ಲ, ಬೇಗ ಹೋಗಿ ಚಲೋ ಸ್ಟೇ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಎನ್ ಎಸ್ ಬಿ ಎಸ್ ಎಸ್ ಬಿ ಎರಡು ಕೂಡ ಎಲಿಜಿಬಲ್ ಇದ್ದರೆ ನಮಗೆ ಒಂದು ಕೂಡ ಬರ್ತದೆ, ಎರಡು ಕೂಡ ಬರೋದಿಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತದೆ. ಎನ್ ಎಸ್ ಬಿ ಮತ್ತು ಎಸ್ ಎಸ್ ಬಿ ಸ್ಕಾಲರ್ಶಿಪ್ಪು ಎರಡು ಕೂಡ ನೀವು ಎಲಿಜಿಬಲ್ ಇದ್ದರೆ ಒಂದು ಮಾತ್ರ ಬರ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳು.